ಹೇಳಿ ಸರ್, ತಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ಪಿ ಶಿವಣ್ಣ ಅಂತೇಳಿ. ನಾನು ಹಾಂ, ಶಿಕ್ಷಣ ಸಂಯೋಜಕನಾಗಿ ಇಲ್ಲಿ ಬಿ ಓ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆ ಸರ್. ನಾನು ಅದಕ್ಕೆ ಸಂಬಂಧಪಟ್ಟಂತೆ ಪಠ್ಯಪುಸ್ತಕ ಸಂಬಂಧಪಟ್ಟಂತೆ ನೋಡಲ್ ಅಧಿಕಾರಿಯಾಗಿ ಕೆಲಸ ಮಾಡ್ತೇನೆ. ಓಕೆ ಸರ್. ಈ ಟೈಟ್ಲು ನಮ್ಮಲ್ಲಿ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಅಂತೇಳಿ ಮೂರು ಹಂತಗಳು ಬರ್ತದೆ. ಹಾಂ ಸರ್. ಅನುದಾನ ರಹಿತ ಶಾಲೆಗಳಲ್ಲಿ ಮತ್ತು ವಸತಿ ಶಾಲೆಗಳಿಗೆ ಮಾತ್ರ ನಾವು ಮಾರಾಟ ಪುಸ್ತಕಗಳನ್ನು ಕೊಡ್ತೇವೆ. ಓಕೆ ಸರ್. ಈ ಮಾರಾಟ ಪುಸ್ತಕಗಳು ನಮ್ಮಲ್ಲಿ ಬಂದು ಹೆಚ್ಚು ಕಡಿಮೆ ನಮ್ಮಲ್ಲಿ 286 ಸ್ಕೂಲ್ಗಳಿದ್ದಾವೆ. ನಮ್ಮಲ್ಲಿ ಟೋಟಲಿ ಹಾಂ ಸರ್ 286 ಶಾಲೆಗಳಲ್ಲಿ ಓಕೆ ಸರ್ 161,911 ಪುಸ್ತಕಗಳು ನಮಗೆ ಬಂದಿದೆ. ಓಕೆ ಸರ್. ಅದರಲ್ಲಿ ಒಂದರಿಂದ ಸುಮಾರು 400-490 ಟೈಟಲ್ ಇದ್ದಾವೆ. ಆ ಟೈಟಲ್ಗಳಲ್ಲಿ ಈ ವರ್ಷ ಸಂಬಂಧಪಟ್ಟಂತೆ 2019-20 ಸಾಲಿನಲ್ಲಿ ಯಾವುದೇ ಪುಸ್ತಕಗಳು ಕೊರತೆ ಇಲ್ಲ. ಓಕೆ ಸರ್. ಅದಕ್ಕಿಂತ ಮುಂಚೆ ನಮಗೆ ಅವರು ಇಂಡಿಯನ್ ಟ್ಯಾಕ್ ಇರ್ತಾರೆ, ಶಾಲೆಯವರು ನಮ್ಮಿಂದ ಪುಸ್ತಕಗಳನ್ನು ಪಡ್ಕೊಂಡು ನಾವೇ ಡಿಲಿವರಿ ಮಾಡಿ ಅದಕ್ಕೆ ಉಳಿಕೆ ಪುಸ್ತಕಗಳು ಹೆಚ್ಚು ಕಡಿಮೆ 6,886 ಪುಸ್ತಕ ನಮ್ಮಲ್ಲಿ ರಿಮೈನಿಂಗ್ ಉಳಿದಿದೆ ಹೊರತು ಯಾವ ಶಾಲೆಗಳಿಗೆ ಕೊರತೆ ಆಗಿಲ್ಲ, ಪುಸ್ತಕ ಕೊರತೆ ಆಗಿಲ್ಲ ಸರ್. ಓಕೆ ಸರ್. ಕಳೆದ 2 ವರ್ಷಕ್ಕಿಂತಲೂ ಈ ವರ್ಷ ನೋಡಿದರೆ ಎಲ್ಲ ಪುಸ್ತಕಗಳು ಶಾಲೆಗೆ ತಲುಪಂತ ವ್ಯವಸ್ಥೆ ಆಗಿದೆ. ಅದರಲ್ಲಿ ಒಂದು ಡೈರಿ ಅಂತ ಕೊಡ್ತಾ ಇದೀವಿ. ಈಗ ಆಲ್ರೆಡಿ ಏನು ಕಾನ್ವೆಂಟ್ಗಳು ಶಾಲೆಗೆ ಕೊಟ್ಟ ಹಾಗೆ ಡೈರಿ ಅಂತ ಕೊಡ್ತಾ ಇದೀವಿ. ಅದು ಸರ್ಕಾರಿ ಶಾಲೆಗಳಿಗೆ ಮಾತ್ರ 18,404 ಡೈರಿ ಬಂದಿದ್ದಾವೆ. ಆ ಡೈರಿಗಳು ಸಹ ಕೊಡ್ತೀವಿ, ಅದು ಉಪಯೋಗ ಆಗಿದೆ. ವರ್ಕ್ ಬುಕ್ ಅಂತಿದೆ, ಅದು ಗೌರ್ಮೆಂಟ್ ಶಾಲೆಗಳಿಗೆ ಮಾತ್ರ. ಅದು 54,122 ಡೈರಿ ಬಂದಿದೆ, ವರ್ಕ್ ಬುಕ್ ಬಂದಿದೆ. ಈ ವರ್ಕ್ ಬುಕ್ ಮತ್ತು ಡೈರಿ ಮತ್ತು ಉಚಿತ ಪಠ್ಯ ಪುಸ್ತಕ ಎಲ್ಲವುಗಳನ್ನು ಸಹ ಶಾಲೆಗೆ ತಲುಪಿಸುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಸರ್.